ನಮಸ್ಕಾರ, ಇಷ್ಟದ ನ್ಯೂಸ್ ಅಪ್ಡೇಟ್ಸ್ಗೆ ವೆಲ್ಕಮ್. ನಾನು ಸಿದ್ಧಾರ್ಥ ಸೇಡ. ಮೊದಲಿಗೆ ಹೆಡ್ಲೈನ್ಸ್. ಹುಬ್ಬಳ್ಳಿ ನಗರದಲ್ಲಿ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣ. ಕೂಡಲೇ ರಸ್ತೆಗಳ ದುರಸ್ತಿ ಮಾಡಲು ಆಗ್ರಹ. ಆಟೋ ರಿಕ್ಷಾ ಮಾಲೀಕ ಹಾಗೂ ಚಾಲಕರ ಸಂಘಟನೆಯ ಕಾರ್ಯಕರ್ತರು ಅನಾಥ ರಸ್ತೆ ಎಂಬ ನಮ್ಮ ಫಲಕಕ್ಕೆ ಪೂಜೆ ಮಾಡಿ ಪ್ರತಿಭಟನೆ. ಶ್ರೀರಾಮ ಭಾರತದಲ್ಲಿ ಹುಟ್ಟಿದ್ದಾನೆ ಎಂಬ ಕತೆ ಕಟ್ಟಿ ತಮ್ಮ ಲಾಭಕ್ಕಾಗಿ ಜನರಲ್ಲಿ ಭಯ ತುಂಬಲಾಗುತ್ತಿದೆ. ವಾಸ್ತವದಲ್ಲಿ ರಾಮ ಜನಿಸಿದ್ದು ಭಾರತದಲ್ಲಿ ಅಲ್ಲ, ಥೈಲ್ಯಾಂಡ್ನಲ್ಲಿ. ಯಾರೇ ಚರ್ಚೆಗೆ ಕರೆದ್ರೂ ನಾನು ಸಿದ್ಧ ಎಂದ ಅಖಿಲ ಭಾರತ ಬಿಕ್ಕು ಸಂಘದ ಉಪಾಧ್ಯಕ್ಷ ಬಂತೆ ಆನಂದ್ ಮಹಾಶತ್ವ ವೀರ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇದೇ 17ರಂದು ಕಲಬುರಗಿಗೆ, 15ರಂದು 3 ದಿನಗಳವರೆಗೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಪ್ರಚಾರ ನಡೆಸಲು ತೆರಳಿದ್ದಾರೆ. ಅಫಜಲ್ಪುರ ತಾಲೂಕಿನ ಗಾಡ್ಗಾಪುರದ ದತ್ತಾತ್ರೇಯ ದೇವರ ದರ್ಶನ ಪಡೆಯಲಿದ್ದಾರೆ. ಇದೀಗ ವಾರ್ತೆಗಳ ವಿವರ. ಅಕ್ಟೋಬರ್ 21ರಂದು ಮಹಾರಾಷ್ಟ್ರದ ವಿಧಾನಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾರರನ್ನ ಸೆಳೆಯಲು ಬಿಜೆಪಿ ರಣತಂತ್ರವನ್ನೇ ಹೆಣೆದಿದೆ. ಮಹಾರಾಷ್ಟ್ರದಲ್ಲಿ ಲಿಂಗಾಯತರ ಸಂಖ್ಯೆ ಹೆಚ್ಚಾಗಿದ್ದು ಅವರ ಓಟ್ಗಳನ್ನು ಸೆಳೆಯುವ ಉದ್ದೇಶದಿಂದ ಇಂದು ಸಿಎಂ ಯಡಿಯೂರಪ್ಪ ಬಿಜೆಪಿ ಪರ ಪ್ರಚಾರಕ್ಕಾಗಿ ಮಹಾರಾಷ್ಟ್ರಕ್ಕೆ ಪ್ರಯಾಣ ಬೆಳೆಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಹೆಚ್ಚಿನ ಸಂಖ್ಯೆ ಲಿಂಗಾಯತ ಮತದಾರರಿರುವ ಕಾರಣದಿಂದಾಗಿ ಸಿಎಂ ಬಿಎಸ್ವೈ ಅವರನ್ನು ಚುನಾವಣಾ ಪ್ರಚಾರಕ್ಕೆ ಆಹ್ವಾನಿಸಲಾಗಿದೆ. ಮಹಾರಾಷ್ಟ್ರದ 13 ಜಿಲ್ಲೆಗಳಲ್ಲಿ ಸುಮಾರು 1.20 ಕೋಟಿ ಲಿಂಗಾಯತ ಸಮುದಾಯದವರಿದ್ದು ಇವರ ಮತ ಸೆಳೆಯಲು ಪ್ಲಾನ್ ರೂಪಿಸಲಾಗಿದೆ. ಹೀಗಾಗಿ ಇಂದು ಸಿಎಂ ಯಡಿಯೂರಪ್ಪ ಮುಂಬೈಗೆ ತೆರಳಲಿದ್ದಾರೆ. ಈಗಾಗಲೇ ಡಿಸಿಎಂ ಅಶ್ವಥ್ ನಾರಾಯಣ್ ಮಹಾರಾಷ್ಟ್ರಕ್ಕೆ ತೆರಳಿ ಕನ್ನಡಿಗರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಪ್ರದೇಶಗಳಲ್ಲಿ ಚುನಾವಣಾ ಪ್ರಚಾರ ನಡೆಸಿದ್ದಾರೆ. ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದ ಮೈತ್ರಿ ಸರ್ಕಾರ ಪತನವಾಗಿ ಬಿಜೆಪಿ ಸರ್ಕಾರ ರಚನೆಯಾಗಲು ದೇವೇಂದ್ರ ಫಡ್ನವೀಸ್ ಅವರ ಕೊಡುಗೆ ಇದೆ. ಈ ಹಿನ್ನೆಲೆಯಲ್ಲಿ ಋಣ ತೀರಿಸಲು ಯಡಿಯೂರಪ್ಪ ಇಂದು ಹಾಗೂ ನಾಳೆ ಮಹಾರಾಷ್ಟ್ರ ಚುನಾವಣಾ ಪ್ರಚಾರದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎನ್ನಲಾಗಿದೆ. ಹುಬ್ಬಳ್ಳಿ ನಗರದಲ್ಲಿ ವಾಹನ ಸವಾರರು ಕೈಯಲ್ಲಿ ಜೀವ ಹಿಡಿದುಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದ್ದು ಕೂಡಲೇ ರಸ್ತೆಗಳ ದುರಸ್ತಿ ಮಾಡಬೇಕು ಎಂದು ಆಟೋ ರಿಕ್ಷಾ ಮಾಲೀಕ ಹಾಗೂ ಚಾಲಕರ ಸಂಘಟನೆಯ ಕಾರ್ಯಕರ್ತರು ಅನಾಥ ರಸ್ತೆ ಎಂಬ ನಾಮಫಲಕಕ್ಕೆ ಪೂಜೆ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ರು. ಅನಾಥ ರಸ್ತೆ ಎಂಬ ನಾಮಫಲಕ ಹಿಡಿದು ಆಟೋ ಚಾಲಕರು ಪ್ರತಿಭಟನೆ. ಇತ್ತೀಚೆಗೆ ಸುರಿದ ಮಳೆಯಿಂದಾಗಿ ನಗರದ ಬಹುತೇಕ ರಸ್ತೆಗಳು ಹಾಳಾಗಿದ್ದು ರಸ್ತೆಯ ಮಧ್ಯದಲ್ಲಿ ಆಳವಾದ ಗುಂಡಿಗಳು ನಿರ್ಮಾಣವಾಗಿವೆ. ಇಲ್ಲಿನ ನಿರಂಜನ್ ರಸ್ತೆ ಚೆನ್ನಮ್ಮ ವೃತ್ತದಲ್ಲಿರುವ ಗುಂಡಿಗಳ ನಡುವೆ ವಾಹನ ಸವಾರರು ಎದ್ದು ಬಿದ್ದು ಸಂಚರಿಸುತ್ತಿದ್ದಾರೆ. ಇದೇ ರಸ್ತೆಯಲ್ಲಿ ಖುದ್ದು ಅಧಿಕಾರಿಗಳು ಜನಪ್ರತಿನಿಧಿಗಳಿಗೆ ಓಡಾಟ ನಡೆಸುತ್ತಿದ್ದಾರೆ. ಆದರೆ ಗುಂಡಿಗಳನ್ನು ಮುಚ್ಚುವ ಕಾರ್ಯ ಮಾತ್ರ ನಡೆದಿಲ್ಲ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸಿದರು. ಕಲಬುರಗಿ ಜಿಲ್ಲೆಯಲ್ಲಿ ಕೆಲವು ಉತ್ತಮ ಆರ್ಥಿಕ ಹಿನ್ನೆಲೆಯ ಕುಟುಂಬಗಳು ಸುಳ್ಳು ಮಾಹಿತಿ ನೀಡಿ ಬಿಪಿಎಲ್ ಕಾರ್ಡು ಪಡೆದಿದ್ದು ಸರ್ಕಾರವು ಗಂಭೀರ ಕ್ರಮ ಕೈಗೊಳ್ಳುವ ಮುನ್ನ ಸ್ವಯಂ ಪ್ರೇರಣೆಯಿಂದ ಆಹಾರ ಇಲಾಖೆಗೆ ಅಕ್ಟೋಬರ್ 31ರ ಒಳಗೆ ಹಿಂದಿರುಗಿಸಬೇಕು ಎಂದು ಜಿಲ್ಲಾಧಿಕಾರಿ ಬಿ ಶರತ್ ಸೂಚನೆ ನೀಡಿದ್ದಾರೆ. 1 ಕೆಜಿ ಅಕ್ಕಿಗೆ 35ರಂತೆ ಸರ್ಕಾರ ಖರೀದಿಸಿ ಆರ್ಥಿಕವಾಗಿ ದುರ್ಬಲವಾಗಿರುವ ಬಿಪಿಎಲ್ ಕುಟುಂಬಗಳಿಗೆ ಉಚಿತವಾಗಿ ನೀಡುವ ಯೋಜನೆಯನ್ನು ಜಿಲ್ಲೆಯಲ್ಲಿ ಕೆಲ ಸಿರಿವಂತರು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ದುರುಪಯೋಗ ಪಡೆದುಕೊಂಡಿರುವ ಕುರಿತು ಸರ್ಕಾರದ ಗಮನಕ್ಕೆ ಬಂದಿದೆ. ನಿಗದಿತ ಅವಧಿಯಲ್ಲಿ ಪಡಿತರ ಚೀಟಿ ಹಿಂದಿರುಗಿಸದೇ ಹೋದಲ್ಲಿ ಅನರ್ಹರನ್ನ ಪತ್ತೆ ಮಾಡಿ ಪಡಿತರ ಚೀಟಿ ಪಡೆದ ದಿನದಿಂದ ಎಷ್ಟು ಅಕ್ಕಿನ ಪಡೆದಿದ್ದಾರೆ ಎಂಬುದರ ಕುರಿತು ಲೆಕ್ಕ ಮಾಡಿ ಮುಕ್ತ ಮಾರುಕಟ್ಟೆ ದರದಂತೆ ದಂಡ ವಸೂಲಿ ಮಾಡುವುದರ ಜೊತೆಗೆ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಆದಾಯ ತೆರಿಗೆ ಪಾವತಿಸುವ
ಮತ್ತು ನಗರ ಪಟ್ಟಣ ಪ್ರದೇಶದಲ್ಲಿ ಸಾವಿರ ಚದರ ಅಡಿಗಳಿಗಿಂತ ದೂರವಾದ ದೊಡ್ಡದಾದ ಮನೆ ಹೊಂದಿರುವ ಕುಟುಂಬಗಳು ಶಿಕ್ಷಣ, ಸಾರಿಗೆ, ವಿದ್ಯುತ್, ರೈಲ್ವೆ, ಪೊಲೀಸ್ ಸೇರಿ ಸರ್ಕಾರಿ ಅರೆ ಸರ್ಕಾರಿ ಇಲಾಖೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ನೌಕರು ಮತ್ತು ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಕೆಲಸ ಮಾಡುತ್ತಿರುವ ನೌಕರು ತಮ್ಮ ಹೆಸರನ್ನ ಹೊರತುಪಡಿಸಿ ಕುಟುಂಬದ ಇತರ ಹೆಸರಿನಲ್ಲಿ ಆದ್ಯತಾ ಪಡಿತರ ಚೀಟಿನ ಪಡೆದಿರುತ್ತಾರೆ. ವಾರ್ಷಿಕ ಆದಾಯ 1.20 ಲಕ್ಷಕ್ಕಿಂತ ಅಧಿಕ ಇರುವುದು ಸಹ ಆದ್ಯತಾ ಪಡಿತರ ಚೀಟಿಯನ್ನ ಪಡೆದಿರುವ ಕಂಡು ಬರುತ್ತಿದೆ. ಇವರೆಲ್ಲರೂ ಕೂಡಲೇ ತಮ್ಮ ಪಡಿತರ ಚೀಟಿನ ಸರ್ಕಾರಕ್ಕೆ ಮರಳಿಸುವಂತೆ ಅವರು ತಾಕೀತು ಮಾಡಿದ್ದಾರೆ. ನೆರೆ ಸಂತ್ರಸ್ತರಿಗೆ ಪರಿಹಾರ ತಾರತಮ್ಯ ಖಂಡಿಸಿ ನೊಂದ ಸಂತ್ರಸ್ತರು ಗ್ರಾಮ ಪಂಚಾಯತಿಗೆ ಬೀಗ ಜಡಿದು ಪ್ರತಿಭಟನೆಗೆ ನಡೆಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಸಪ್ತಸಾಗರ ಗ್ರಾಮದಲ್ಲಿ ನಡೆದಿದೆ. ಕೃಷ್ಣಾ ನದಿ ಉಕ್ಕಿ ಹರಿದು ಮಹಾಪುರ ಬಂದು 2 ತಿಂಗಳು ಕಳೆಯುತ್ತಾ ಬಂದರೂ ಮನೆ ಕಳೆದುಕೊಂಡವರಿಗೆ ಪರಿಹಾರ ಸಿಗದೆ ಪರಿತಪಿಸುವ ಸ್ಥಿತಿ ನಿರ್ಮಾಣವಾಗಿದ್ದು ಅರ್ಧ ಬಿದ್ದ ಮನೆಗಳಿಗೆ ಪೂರ್ಣ ಪರಿಹಾರ ಮತ್ತು ಪೂರ್ತಿ ಬಿದ್ದ ಮನೆಗಳಿಗೆ ಪರಿಹಾರವೇ ಸಿಕ್ಕಿಲ್ಲ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಇನ್ನು ಪಂಚಾಯತಿ ಅಧಿಕಾರಿಗಳು ಸರ್ವೆ ಮಾಡುವಾಗ ಹಣ ಕೊಟ್ಟವರನ್ನ ಫಲಾನುಭವಿಗಳೆಂದು ಗುರುತಿಸಿ ಉಳಿದವರನ್ನ ಕೈಬಿಟ್ಟು ಅನ್ಯಾಯ ಮಾಡಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ತಹಸೀಲ್ದಾರ ಇದು ನನಗೆ ಪಕ್ಕ ಮಾಹಿತಿ ಇಲ್ಲ ಕೇಳ್ತಾನೆ ಮನೆಗಾರ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಹಾಗೂ 2005 ಸಂತ್ರಸ್ತ ಕುಟುಂಬದವರು ಸೇರಿ ಮೂಲಭೂತ ಸೌಕರ್ಯ ಒದಗಿಸುವಂತೆ ಬೆಳಗಾವಿ ಜಿಲ್ಲೆಯ ರಾಯಭಾಗದ ಉಪ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಿದರು. ಹೌದು, 2005 ಕೃಷ್ಣಾ ನದಿ ಪ್ರವಾಹದಿಂದ ಮುಳುಗಡೆಯಾದ ಕುಟುಂಬದವರಿಗೆ ಸರ್ಕಾರ ಮನೆ ಹಾಗೂ ಮೂಲಭೂತ ಸೌಕರ್ಯ ಒದಗಿಸುವ ಭರವಸೆ ನೀಡಿ ಜಮಖಂಡಿ ರಸ್ತೆಗೆ 410 ಕುಟುಂಬಗಳಲ್ಲಿ 250 ಕುಟುಂಬಗಳಿಗೆ ಮನೆಗಳನ್ನು ನಿರ್ಮಿಸಿ ಕೊಟ್ಟಿದ್ದು ಅದರಲ್ಲಿ 72 ಕುಟುಂಬಗಳಿಗೆ ಮಾತ್ರ ಹಕ್ಕುಪತ್ರ ನೀಡಿರುತ್ತಾರೆ. ಇನ್ನು ಪ್ರವಾಹ ಬಂದರೂ ಕೂಡ ಉಳಿದ ಮನೆಗಳಿಗೆ ಹಕ್ಕುಪತ್ರ ಹಾಗೂ ವಿತರಿಸಿಲ್ಲ. ಹಾಗೂ ಈ ಪ್ರದೇಶದಲ್ಲಿ ಮೂಲಭೂತ ಸೌಕರ್ಯಗಳಾದ ರಸ್ತೆ, ಚರಂಡಿ, ವಿದ್ಯುತ್ ಹಾಗೂ ಶೌಚಾಲಯ ಇತರೆ ಸೌಕರ್ಯಗಳನ್ನು ಒದಗಿಸಿರುವುದಿಲ್ಲ. 10 ದಿನಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸದೇ ಇದ್ದಲ್ಲಿ ಜಮಖಂಡಿ ಮೀರಜ್ ರಸ್ತೆ ತಡೆದು ಎಲ್ಲ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಸಂಜು ತಳವಾರ್, ಪ್ರಶಾಂತ್ ಕಾಂಬಳೆ, ಪ್ರಸಾದ್ ಶಿಂಗೆ ಮುಂತಾದವರು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದರು. ಕೃಷ್ಣಾ ನದಿಯ ತೀರದ ನೆರೆ ಹಾವಳಿ ಬಂದಿತ್ತಲ್ಲ, ಅವಾಗ ಈ ಜನರಿಗೆ ಮೂಲ ಸೌಕರ್ಯ ಇಲ್ಲಿಯವರೆಗೆ 10 ವರ್ಷದಿಂದ ಹೋರಾಟಗಳು ಆಗ್ತಾ ಇದಾವ, ಆದ್ರೆ ಇಲ್ಲಿಯವರೆಗೆ ಇದು ಕೊಡ್ತಾ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾರೆ. ಇದ್ರ ರಾಜಕೀಯ ಮುಂಚೆ ಏನಾದರೂ ನೀವು ಮನವಿ ಕೊಟ್ಟಿದ್ದೀರಾ? 10 ವರ್ಷದಿಂದ ಸತತ ಮನವಿ ಕೊಡತ್ತೇವೆ ಸರ್. 2005 ಇಲ್ಲಿವರೆಗೆ ಮನವಿ ಕೊಡ್ಕೋತ ಬಂದೀವಿ, ಆದರೆ ಇದು ನಮ್ಮ DSS ಕಡೆಯಿಂದ ಕೊನೆ ಮನವಿ. 10 ದಿನ ಈ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ 10 ದಿನದೊಳಗೆ ಗಡುವು ಕೊಡ್ತೀವಿ. 10 ದಿನದೊಳಗೆ ಇದೆಲ್ಲರೇ ಮಾಡಲಿಲ್ಲ ಅಂದ್ರೆ ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ತೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಪ್ರಸಾದ್ ಸಿಂಗ್. ಬಡವರಿಗೆ ಹಕ್ಕು ಪತ್ರ ಕೊಡ್ತೀನಂತ ಹೇಳಿ ಮೋಸ ಮಾಡಿದ್ದ ಸರ್ಕಾರಕ್ಕೆ, ಬಡವರಿಗೆ ಮೂಲಭೂತ ಸೌಲಭ್ಯ ನೀಡ್ತೀನಂತ ಹೇಳಿ 10 ವರ್ಷದಿಂದ ಮೋಸ ಮಾಡಿದ್ದ ಸರ್ಕಾರಕ್ಕೆ, ಬಡವರಿಗೆ ಮೂಲಭೂತ ಸೌಲಭ್ಯ ಕೊಡ್ತೀನಂತ ಹೇಳಿ ಮೋಸ ಮಾಡಿದ್ದ ಸರ್ಕಾರಕ್ಕೆ, ಬೇಕೇ ಬೇಕು ಬೇಕೇ ಬೇಕು ರಾಜ್ಯ ಸರ್ಕಾರಕ್ಕೆ, ಬಡವರಿಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದ ರಾಜ್ಯ ಸರ್ಕಾರಕ್ಕೆ. ಏನ್ ಹೇಳೋದಪ್ಪ ಅಂದ್ರೆ 2005-06 ಕೃಷ್ಣಾ ನದಿ ಮಾಪೂರ್ ಬಂದಾಗ ಇವೆಲ್ಲ ನಿರಸತ್ರಿಗೆ ನಮ್ಮ ತಹಸೀಲ್ದಾರ್ ಸಾಹೇಬ್ರು ಮತ್ತ AC ಸಾಹೇಬ್ರು ಆ ಟೈಮ್ದಾಗ
11 ಎಕರೆ 33 ಗುಡ್ಡೆ ಜಮೀನು ಕೊಟ್ಟರು, ಮತ್ತು 260 ಮನೆಯನ್ನು ಕಟ್ಟಿಕೊಟ್ರು. ಅವ್ರಿಗೆ ಮೂಲಭೂತ ಸೌಲಭ್ಯ ಕೊಡಲಿಲ್ಲ, ಮತ್ತು ಹಕ್ಕು ಪತ್ರನೂ ಕೊಡಲಿಲ್ಲ. ಇನ್ನ ಮಠ ಅವ್ರಿಗೆ ಹಕ್ಕು ಪತ್ರನೂ ಇಲ್ಲ, ಇನ್ನ ಮಠ ಒಂದು ಯಾವುದೋ ಒಂದು ಮೂಲಭೂತ ಸೌಲಭ್ಯ ಇಲ್ಲ. ಭಯಂಕರ ದೊಡ್ಡ ತರಾಸ ಅಲ್ಲಿ ನಮ್ಮ ಆದಂತ ಹಕ್ಕಂಗಿರ ತಾಯಂದರಿಗೆ ಭಯಂಕರ ದೊಡ್ಡ ತರಾಸ ಐತಿ ಸರ್. ಅಲ್ಲಿ ಏನು ತರಾಸ ಐತಪ್ಪ ಅಂತಂದ್ರೆ ಅವ್ರು ಬೈಲ್ ಕಡೆ ಹೋಗೋದೇ ಭಯಂಕರ ದೊಡ್ಡ ತರಾಸ ಆಗ್ಬಿಟ್ಟಿದೆ ಈಗ ಅಲ್ಲಿ. ಯಾಕಂದ್ರೆ ಬ್ಯಾರೆ ಹೊಲಗೊಳದಾಗ ಹೋದ್ರ ಅಂದ್ರೆ ಆ ಹೊಲ ಇದ್ದ ಜಮೀನ್ದ ಮಾಲಕರು ಈಗ ಬಂಧುಗಳು. ಇನ್ನೊಂದು ನಾನು ಏನ್ ಹೇಳ್ಬೇಕಂದ್ರೆ ನಾವು ಸಾಹೇಬ್ರಿಗೆ ಒಂದು ಮನವಿ ಮಾಡ್ಕೊಳ್ತೀನಿ. ಮೊನ್ನೆ ದಿವಸ ನನಗೊಂದು ನ್ಯೂಸ್ ಬಂತು, ಒಂದು ಹೆಣ್ಮಗಳು ಟಾಯ್ಲೆಟ್ಗೆ ಹೋದಾಗ ಒಬ್ಬ ಗಂಡು ಮಗ್ಗ ಅಲ್ಲಿ ನಿಂತು ನೋಡೋ ಪರಿಸ್ಥಿತಿ ಬಹಳ ಗಂಭೀರ ಅದಾವು. ಅದೇ ರೀತಿಯಾಗಿ ಇನ್ನೊಂದು ಏನಾಗೈತೆ ಅಂದ್ರೆ ಒಬ್ಬ ಹೆಣ್ಮಗಳ ಅದನ್ನ ಇದು ಬೈಲು ಕುಡಾರ್ ಇರ್ತೈತಿಲ್ಲ ಬೈಲು ಮಾಡ್ಕೊತ ಒಬ್ರು ಹೋಗ್ಬೇಕು, ಇವ್ರು ಹಿಂದಿಂದ ಹೋಗ್ಬೇಕು ಅನ್ನೋ ಪರಿಸ್ಥಿತಿ ಅದ. ಇನ್ನೊಂದಂದ್ರೆ ಅಲ್ಲಿ ಟಾಯ್ಲೆಟ್ ಕೂತಿರ್ತಕ್ಕಂತ ಒಬ್ಬ ಗಂಡು ಮಗ ಹಾವು ಸಹಿತ ಕಡ್ದೈತಿ. ಇದಕ್ಕೆ ಸರ್ಕಾರ ಬಹಳ ನೀಟ್ ಕಟ್ಟಾಗಿ ಅದನ್ನ ಕ್ರಮ ಕೈಗೊಳ್ಬೇಕು. ಅದೇ ರೀತಿಯಾಗಿ ಒಂದು ಸಣ್ಣ ಬಾಲಕ ಟಾಯ್ಲೆಟ್ ಕೂತಾಗ ಅದು ಪುಡಾರಿ ಒಳಗೆ ಕೂತಾಗ ಒಂದು ನಾಯಿ ಬಂದು ಎಳ್ಕೊಂಡು ಹೊಂಟಿತಾವ ಖುಷಿನ ನೋಡ್ರಿ ಬಂಧುಗಳೇ. ಎಷ್ಟು ನಮ್ಮಲ್ಲಿ ಇನ್ನೂ ಹೋಗಿಲ್ಲ, ಇನ್ನೂ ನಮ್ಮಲ್ಲಿ ಬರ್ತಾನೆ ಇನ್ನೂ ಹೋಗಿಲ್ಲ. ಆ ನಾಯಿ ಎಳ್ಕೊಂಡು ಶ್ರೀರಾಮ ಭಾರತದಲ್ಲಿ ಹುಟ್ಟಿದ್ದಾನೆ ಎಂಬ ಕಥೆ ಕಟ್ಟಿ ತಮ್ಮ ಲಾಭಕ್ಕಾಗಿ ಜನರಲ್ಲಿ ಭಯ ತುಂಬಲಾಗುತ್ತಿದೆ. ವಾಸ್ತವ್ಯದಲ್ಲಿ ರಾಮ ಜನಿಸಿದ್ದು ಭಾರತದಲ್ಲಿ ಅಲ್ಲ, ಥೈಲ್ಯಾಂಡ್ನಲ್ಲಿ. ಈಗಲೂ ಆ ದೇಶದಲ್ಲಿ ರಾಮನ ಆರಾಧನೆ ನಡೆಯುತ್ತಿದೆ. ಈ ಬಗ್ಗೆ ಯಾರೇ ಚರ್ಚೆಗೆ ಕರೆದರೂ ನಾನು ಸಿದ್ಧ ಎಂದು ಅಖಿಲ ಭಾರತ ಭಿಕ್ಕು ಸಂಘದ ಉಪಾಧ್ಯಕ್ಷ ಬಂತಿ ಅನಂತ ಮಹಂತೇಶ್ವರ ಸವಾಲು ಹಾಕಿದ್ದಾರೆ. ಮೆತ್ತ ಫೌಂಡೇಶನ್ ಧಮ್ಮಚಕ್ರ ಪ್ರವರ್ತನಾ ದಿನ ವರ್ಷವಾಸದ ಮುಕ್ತಾಯ ಮತ್ತು ಕಠಿಣ ಜೀವನ ದಾನ ನೀಡುವ ಪ್ರಯುಕ್ತ ಇಲ್ಲಿನ ಸಿದ್ಧಾರ್ಥನಗರದ ದೀಕ್ಷಾ ಭೂಮಿಯಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ ಧಮ್ಮ ಉತ್ಸವದಲ್ಲಿ ಅವರು ಧಮ್ಮ ದೀಕ್ಷೆ ನೀಡಿ ಮಾತನಾಡಿದರು. ಭಾರತದಲ್ಲಿ ದೇವನೆಂದೇ ಕರೆಯುವ ರಾಮನೇ ಹುಟ್ಟಿಲ್ಲ, ಆತ ಹುಟ್ಟಿದ್ದಾನೆಂದು ಕೇವಲ ಕಲ್ಪನೆಯನ್ನ ಭಾರತೀಯರ ಮೇಲೆ ಹೇರಲಾಗಿದೆ. ಈ ನಿಟ್ಟಿನಲ್ಲಿ ಬ್ರಾಹ್ಮಣರಾದಿಯಾಗಿ ಪ್ರಧಾನಿ, ಜನತೆ, ವಿದ್ವಾಂಸರು, ಮಂತ್ರಿಗಳು, ಇತಿಹಾಸಕಾರರು, ಹೋರಾಟಗಾರರು ಯಾರು ಬೇಕಾದರೂ ಬಂದು ನನ್ನೊಂದಿಗೆ ಚರ್ಚೆ ಮಾಡಿದರೂ ನಾನು ಸಿದ್ಧ ಇದ್ದೇನೆ, ವೈಜ್ಞಾನಿಕವಾಗಿ ಎಲ್ಲವನ್ನ ನಿರೂಪಿಸುತ್ತೇನೆ ಎಂದು ಆಹ್ವಾನ ನೀಡಿದರು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಡಿಜಿ ಸಾಗರ್ ಮಾತನಾಡಿದರು. ಪಂಚಾಯತ್ ರಾಜ್ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಡಾಕ್ಟರ್ ಸುರೇಶ್ ಶರ್ಮಾ ಅಧ್ಯಕ್ಷತೆ ವಹಿಸಿದ್ದರು. ಬಿಕ್ಕುಣಿ ಸುಮನ ಪುಣೆ, ಬಿಕ್ಕುಣಿ ಧಮ್ಮದೀಪ ಅಕೋಲಾ, ಕೀರ್ತಿ, ರಾಹುಲ್, ಲಕ್ಷ್ಮೀಕಾಂತ್ ಹುಬ್ಬಳ್ಳಿ ವೇದಿಕೆ ಮೇಲಿದ್ದರು. ಸುರೇಶ್ ಮೆಂಗನ್ ಸ್ವಾಗತಿಸಿದ್ದರು. ಅಂಬಿಕಾ ಹುಬ್ಬಳ್ಳಿ ಕಾರ್ಯಕ್ರಮ ನಿರೂಪಿಸಿದರು. ಡಾಕ್ಟರ್ ಸುರೇಶ್ ಎಲ್ ಶರ್ಮಾ, ಇಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 14 ಅಕ್ಟೋಬರ್ 1956 ನಾಗ್ಪುರದಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ದಿನ. ಇದೇ ದಿನವನ್ನು ನಾವು ಧಮ್ಮಚಕ್ರ ಪರಿವರ್ತನಾ ದಿನವೆಂದು ಆಚರಣೆ ಮಾಡುತ್ತೇವೆ. ಆ ದಿನದ ಅಂಗವಾಗಿ ಇಂದು ಗುಲ್ಬರ್ಗ ನಗರದಲ್ಲಿ ನಾವು ಈ ಧಮ್ಮಚಕ್ರ ಪ್ರವರ್ತನಾ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಾನು ಹಿಂದೂ ಧರ್ಮದಲ್ಲಿ ಹುಟ್ಟಿದ್ದೇನೆ, ಆದರೆ ಹಿಂದೂ ಧರ್ಮದಲ್ಲಿ ಸಾಯಲಾರೆ ಎಂದು ಬೌದ್ಧ ಧರ್ಮವನ್ನು ಇಂದು ಸ್ವೀಕಾರ ಮಾಡಿದರು. ಆದ ಕಾರಣ ನಾನು ಎಲ್ಲ ನನ್ನ ಭೀಮ ಬಂಧುಗಳಲ್ಲಿ ಕೇಳಿಕೊಳ್ಳುವುದೇನೆಂದರೆ ಎಲ್ಲರೂ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡುವ ಮುಖಾಂತರ ನಾವು ಪ್ರಬುದ್ಧ ಭಾರತವನ್ನು ನಿರ್ಮಾಣ ಮಾಡಬೇಕೆಂದು ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ. ನಮ್ಮ ಎದುರಿರುವುದು ಎರಡೇ ಧಮ್ಮ, ಒಂದು ಯುದ್ಧ, ಒಂದು ಬುದ್ಧ. ಆದ್ದರಿಂದ ನಾವು ಬುದ್ಧ ಧರ್ಮವನ್ನು ಸ್ವೀಕಾರ ಮಾಡಿದರೆ ಮಾತ್ರ ಉಳಿಗಾಲ ಇದೆ, ಇಲ್ಲ ಅಂದರೆ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ ತಾವೆಲ್ಲರೂ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡಬೇಕೆಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಲಕ್ಷ್ಮೀಕಾಂತ್ ಹುಬ್ಬಳ್ಳಿ ಅಂತ. ಇವತ್ತಿನ ಈ ಸಮಾರಂಭವು ಧಮ್ಮಚಕ್ರ ಪ್ರವರ್ತನೆ ದಿವಸ ಮತ್ತು ವರ್ಷವಾಸ ಹಾಗೂ ಕಠಿಣ ಜೀವನದಾನ ಸಮಾರಂಭದ ನಿಮಿತ್ತ ಧಮ್ಮ ಉತ್ಸವ ಧಮ್ಮ ದೀಕ್ಷಕ್ಕಾಗಿ ಅಂತ ನಾವು ಕಾರ್ಯಕ್ರಮ ಹಾಕಿದ್ದೇವೆ.
ಕಠಿಣ ಶಿವಾರದಾನ ವರ್ಷವಾಸವು 3 ತಿಂಗಳಿಂದ ನಿರಂತರವಾಗಿ ಎಲ್ಲ ಬೌದ್ಧ ಉಪಾಸಕ ಉಪಾಸಿಕಿಯರು ಬೌದ್ಧ ಧರ್ಮದ ಅನುಸಾರವಾಗಿ ಅಷ್ಟಶೀಲಗಳನ್ನು ಪಾಲನೆ ಮಾಡ್ತಾರೆ. ಅಷ್ಟಶೀಲಗಳು 3 ತಿಂಗಳ ನಿರಂತರವಾಗಿ ತಮ್ಮ ಜೀವನದಲ್ಲಿ ಅಷ್ಟಶೀಲ ಪಾಲನೆ ಮಾಡುವ ಮೂಲಕವಾಗಿ ಮನ ಪರಿವರ್ತನೆ ಮಾಡಿ ಜೀವನದಲ್ಲಿ ಸುಖ ಸಂತೋಷಕ್ಕಾಗಿ ಮಾರ್ಗಕ್ಕೆ ಏನಪ್ಪ ಅಂದ್ರೆ ಹೋಗುವಂಥ ಏಕೈಕ ಮಾರ್ಗ ಅದು ಅಷ್ಟಶೀಲ. ಅಷ್ಟಶೀಲ ಅಂದರೆ ನಾವು ಸುಳ್ಳು ಹೇಳಬಾರ್ದು, ವ್ಯಭಿಚಾರ ಮಾಡಬಾರ್ದು, ನಾವು ಕೆಟ್ಟ ದೃಷ್ಟಿಯಲ್ಲಿ ನೋಡಬಾರ್ದು, ನಾವು ಚುಗುಲಿ ಹೇಳಬಾರ್ದು, ನಾವು ಮತ್ತೊಬ್ಬರನ್ನು ನಿಂದಿಸಬಾರ್ದು. ಇವೆಲ್ಲ ಶೀಲಗಳಲ್ಲಿ ಬಂದಾಗ ಮಾತ್ರ ಭಗವಾನ್ ಬುದ್ಧರು ಹೇಳ್ದಂಗೆ ಶೀಲ ಸಮಾಧಿ ಪ್ರಜ್ಞ, ಯಾವ ವ್ಯಕ್ತಿ ಶೀಲನ್ನು ಸಂಪಾದನೆ ಮಾಡ್ತಾನೋ ಅವರಿಗೆ ಆಟೋಮೆಟಿಕ್ ಸಮಾಧಿ ಹತ್ತತೆ. ಸಮಾಧಿಯಿಂದ ಪ್ರಜ್ಞಕ್ಕೆ ಏನಪ್ಪ ಅಂದ್ರೆ ಮಾರ್ಗವಾಗಿ ಜೀವನ ಏನಪ್ಪ ಅಂದ್ರೆ ವಿಮುಕ್ತಿಗೊಳಿಸ್ತಾನೆ. ಅಂಥ ಒಂದು 3 ತಿಂಗಳ ನಿರಂತರವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಇವತ್ತು ಕೊನೆಯ ಘಟ್ಟ ಅದರ ಮುಕ್ತಾಯ ಸಮಾರಂಭ, ಮತ್ತು ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೀಕ್ಷಾತೋಂದದ ದಿನದಿಂದ ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದೆವು. ಈ ಒಂದು ಕಾರ್ಯಕ್ರಮಕ್ಕೆ ತಾವೆಲ್ಲ ಮೀಡಿಯಾದವರು ನಮಗೆ ಸಹಕಾರ ಮಾಡಿದ್ದಕ್ಕಾಗಿ ಅನಂತ ಅನಂತ ಧನ್ಯವಾದಗಳು. ಅಕ್ರಮ ಹಣ ಪತ್ತೆ ಪ್ರಕರಣದಲ್ಲಿ ತಿಹಾರ್ ಜೈಲಿನಲ್ಲಿರುವ ಮಾಜಿ ಸಚಿವ ಡಿಕೆ ಶಿವಕುಮಾರ್ ಜಾಮೀನು ಅರ್ಜಿ ವಿಚಾರಣೆ ಮಂಗಳವಾರದಂದು ದೆಹಲಿ ಹೈಕೋರ್ಟ್ನಲ್ಲಿ ನಡೆಯಲಿದೆ. ಜೊತೆಗೆ ಡಿಕೆಶಿ ತಾಯಿ ಗೌರಮ್ಮ ಅವರ ವಿಚಾರಣೆಯೂ ಇಂದೇ ನಡೆಯಲಿದೆ. ಡಿಕೆಶಿ ಜಾಮೀನು ಅರ್ಜಿ ವಿಚಾರಣೆ ಹೈಕೋರ್ಟ್ನ ನ್ಯಾಯಮೂರ್ತಿ ಸುರೇಶ್ ಕುಮಾರ್ ಕೈಟಾ ನೇತೃತ್ವದ ಏಕ ಸದಸ್ಯ ಪೀಠ ನಡೆಸಲಿದೆ. ಇಡಿ ವಿಶೇಷ ಕೋರ್ಟ್ನಲ್ಲಿ ಡಿಕೆಶಿ ನ್ಯಾಯಾಂಗ ಬಂಧನ ಅವಧಿ ಮುಗಿದ ಬಗ್ಗೆ ವಿಚಾರಣೆ ನಡೆಸಲಿದೆ. ಡಿಕೆ ಶಿವಕುಮಾರ್ ಪರ ಅಭಿಷೇಕ್ ಮನು ಸಿಂಗ್ ವಿವಾದ ಮಾಡಲಿದ್ದಾರೆ. ಇಂದಿನ ಸಿಂಗ್ ವಿವಾದ ಆಧರಿಸಿ ಡಿಕೆಶಿ ಜಾಮೀನು ಅರ್ಜಿ ಭವಿಷ್ಯ ನಿರ್ಧಾರವಾಗಲಿದೆ. ರೈಲ್ವೆ ಇಲಾಖೆಯು ಪ್ರಯಾಣಿಕರಿಗೆ ಭರ್ಜರಿ ಸಿಹಿ ಸುದ್ದಿ ಒಂದು ನೀಡಿದ್ದು, ಸಣ್ಣ ಪಟ್ಟಣಗಳಿಂದ ನಗರ ಪ್ರದೇಶಗಳ ನಡುವಿನ ಸಂಚಾರವನ್ನು ಸುಧಾರಿಸುವ ನಿಟ್ಟಿನಲ್ಲಿ ದೇಶದ 10 ಮಾರ್ಗಗಳಲ್ಲಿ ಸೇವಾ ಸರ್ವಿಸ್ ರೈಲು ಸೇವೆಯನ್ನು ಆರಂಭಿಸಲು ಮುಂದಾಗಿದೆ. ಕರ್ನಾಟಕದ ಯಶವಂತಪುರದಿಂದ ತುಮಕೂರು ಮಾರ್ಗ ಸೇರಿದಂತೆ ದೇಶದ ಇನ್ನಿತರ 10 ಮಾರ್ಗದಲ್ಲಿ ಸೇವಾ ಸರ್ವಿಸ್ ರೈಲು ಸೇವೆಗೆ ಇಂದು ರೈಲ್ವೆ ಸಚಿವ ಪಿಯೂಷ್ ಗೋಯಲ್ ಅವರು ದೆಹಲಿ ಶಮ್ಲಿ ಮಾರ್ಗದ ನಿತ್ಯದ ರೈಲು ಸೇವೆಗೆ ಇಂದು ಗ್ರೀನ್ ಸಿಗ್ನಲ್ ನೀಡುವ ಮೂಲಕ ಸೇವಾ ಸರ್ವಿಸ್ ರೈಲುಗಳಿಗೆ ಚಾಲನೆ ನೀಡಲಿದ್ದಾರೆ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ ಮನೆ ಹಾಗೂ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ಪ್ರಕರಣ ಸಂಬಂಧಿಸಿದಂತೆ ಮಂಗಳವಾರದಂದು ಪರಮೇಶ್ವರ್ ಅವರ ವಿಚಾರಣೆ ನಡೆಯಲಿದೆ. ಪರಮೇಶ್ವರ್ ಅವರಿಗೆ ಈಗಾಗಲೇ ಐಟಿ ಅಧಿಕಾರಿಗಳು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಿದ್ದು, ಮಂಗಳವಾರದಂದು ಪರಮೇಶ್ವರ್ ವಿಚಾರಣೆಗೆ ಹಾಜರಾಗಲಿದ್ದಾರೆ. ಈ ವೇಳೆ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಇರುವ ದಾಖಲೆಗಳನ್ನು ತರುವಂತೆಯೂ ಸೂಚನೆ ನೀಡಲಾಗಿದೆ. ಪರಮೇಶ್ವರ್ ಅವರ ತುಮಕೂರು ನೆಲಮಂಗಲದಲ್ಲಿ ಹೊಂದಿರುವ ಶಿಕ್ಷಣ ಸಂಸ್ಥೆಗಳು ಬೆಂಗಳೂರಿನ ಸದಾಶಿವನಗರದಲ್ಲಿರುವ ನಿವಾಸದ ಮೇಲೆ ಅಕ್ಟೋಬರ್ 10ರಂದು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳು ದಾಳಿ ನಡೆಸಿದ್ರು. ಅಕ್ಟೋಬರ್ 14ರಂದು ಸಿಕಿಂದ್ರಾಬಾದ್ ರೈಲ್ವೆ ನಿಲ್ದಾಣದಿಂದ ಅಪಹರಿಸಲ್ಪಟ್ಟ 2 ವರ್ಷದ ಬಾಲಕಿಯನ್ನ ರೈಲ್ವೆ ಪೊಲೀಸರು ಯಶಸ್ವಿಯಾಗಿ ರಕ್ಷಿಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸುವ ಮೂಲಕ ಅಂಬೆಗಾಲಿಡುವ ಮಗುವನ್ನು ಪತ್ತೆ ಹಚ್ಚಲು ಪೊಲೀಸರಿಗೆ ಸಾಧ್ಯವಾಯಿತು. ಈ ಪ್ರಕರಣದ ಬಗ್ಗೆ ವಿಸ್ತಾರವಾಗಿ ಹೇಳಿದ ರೈಲ್ವೆ ಪೊಲೀಸ್ ಇನ್ಸ್ಪೆಕ್ಟರ್ ಆದಿರೆಡ್ಡಿ, ಡಿ ಸುರೇಶ್ ಎಂಬ ವ್ಯಕ್ತಿಯಿಂದ ತನ್ನ ಮಗಳು ಕಾಣೆಯಾಗಿದ್ದಾಳೆಂದು ನಮಗೆ ದೂರು ಬಂದಿತ್ತು. ಬಾಲಕಿನ ಹತ್ತಿರದ ಪ್ರದೇಶದಿಂದ ಪತ್ತೆ ಮಾಡಲಾಗಿದೆ ಮತ್ತು ನಾವು ಈಗ ಆರೋಪಿನ ಪತ್ತೆ ಹಚ್ಚುವ ಕೆಲಸ ಮಾಡುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ. ಮಣಿಪುರದ ಸಿಎಂ ಎನ್ ಬೀರೇನ್ ಸಿಂಗ್ ಅವರು ಇಂಫಾಲ್ನ ಜವಾಹರ್ಲಾಲ್ ನೆಹರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನರಶಸ್ತ್ರ ಚಿಕಿತ್ಸಕ ವಾರ್ಡನ್ನು ಸೋಮವಾರದಂದು ಉದ್ಘಾಟಿಸಿದರು. ಮಣಿಪುರ ರಾಜ್ಯದ ಮುಖ್ಯಮಂತ್ರಿ ಎನ್ ಬೀರೇನ್ ಸಿಂಗ್ ಅವರು ಅಕ್ಟೋಬರ್ 14ರಂದು ಇಂಫಾಲ್ನ ಜವಾಹರ್ಲಾಲ್ ನೆಹರು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ನರಶಸ್ತ್ರ ಚಿಕಿತ್ಸಾ ವಾರ್ಡನ್ನ ಉದ್ಘಾಟಿಸಿದರು. ಅನಕಾಪಲ್ಲೆ ಪೊಲೀಸರು ಸುಮಾರು 40 ಕೆಜಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ. ಅದು ಯಾವ ಜಿಲ್ಲೆಯಲ್ಲಿ ಅನ್ಕೊಂಡ್ರ ಈ ಸುದ್ದಿ ವಾಚ್ ಮಾಡಿ. ಆಂಧ್ರಪ್ರದೇಶದ ವಿಶಾಖಪಟ್ಟಣಂ ಜಿಲ್ಲೆಯಲ್ಲಿ ಅಕ್ಟೋಬರ್ 14ರಂದು ಅನಕಾಪಲ್ಲೆ ಪೊಲೀಸರು ಸುಮಾರು 40 ಕೆಜಿ ತೂಕದ ಗಾಂಜಾ ವಶಪಡಿಸಿಕೊಂಡಿದ್ದಾರೆ. ಅವರ ಆಟೋವೊಂದರಲ್ಲಿ ಗಾಂಜಾವನ್ನು ವಶಪಡಿಸಿಕೊಂಡಿದ್ದಾರೆ.
ಯಾವುದೇ ಅಹಿತಕರ ಘಟನೆಗಳು ತಪ್ಪಿಸುವ ಸಲುವಾಗಿ ಜೆ ಆಂಡ್ ಕೆನ ರಾಮ್ಬನ್ ಜಿಲ್ಲೆಯ ಜಿಲ್ಲಾಡಳಿತವು ಚಿನಾಬ್ ನದಿಯ ಮೇಲಿರುವ ಬೈಲಿ ಸೇತುವೆಯಲ್ಲಿ ಮೂರು ಮತ್ತು ದ್ವಿಚಕ್ರ ವಾಹನಗಳನ್ನು ಹೊರತುಪಡಿಸಿ ವಾಹನ ಸಂಚಾರವನ್ನು ನಿಷೇಧಿಸಿದೆ. ಜೆ ಆಂಡ್ ಕೆನ ರಾಮ್ಬನ್ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಈ ಆದೇಶ ಹೊರಡಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರದ ರಾಮ್ಬನ್ ಜಿಲ್ಲೆಯ ನಾಗರಿಕರ ಸುರಕ್ಷತೆಯನ್ನು ಗಮನದಲ್ಲಿಟ್ಟುಕೊಂಡು ನಾಲ್ಕು ಚಕ್ರಗಳ ವಾಹನ ಸಂಚಾರವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ ಎಂದು ತಿಳಿಸಿದ್ದಾರೆ. Keeping in mind jo safety of citizens of Ramban and Maitra jo suspension bridge Maitra mein hai. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಇದೇ 17ರಂದು ಕಲಬುರಗಿಗೆ ಭೇಟಿ ನೀಡಲಿದ್ದಾರೆ. ಇದರ ಬಗ್ಗೆ ಒಂದು ವರದಿ ಎಲ್ಲಿದೆ? ಇದೇ 15ರಂದು ಮೂರು ದಿನಗಳವರೆಗೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಪ್ರಚಾರ ನಡೆಸಲು ತೆರಳಿದ್ದಾರೆ. 17ರಂದು ಬೆಳಿಗ್ಗೆ 9 ಗಂಟೆಗೆ ಲಾತೂರಿನಿಂದ ರಸ್ತೆ ಮಾರ್ಗವಾಗಿ ಹೊರಟು ಆಳಂದ ಮೂಲಕ ಮಧ್ಯಾಹ್ನ 12 ಗಂಟೆಗೆ ಅಫಸಲ್ಪುರ್ ತಾಲೂಕಿನ ಗಾಣಗಾಪುರ್ಗೆ ಬರಲಿದ್ದಾರೆ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಆವರಣದಲ್ಲಿ ಆಯೋಜಿಸಿದ ಸಿಪಿಐ ಮುಖಂಡ ಕನ್ನಯ್ಯ ಕುಮಾರ್ ಅವರ ಕಾರ್ಯಕ್ರಮವನ್ನ ಮತ್ತೆ ದಿಢೀರ್ ರದ್ದು ಮಾಡಲಾಗಿದ್ದು ವಿಶ್ವವಿದ್ಯಾಲಯ ಆವರಣದಲ್ಲಿ ಸೆಕ್ಷನ್ 144 ಜಾರಿ ಮಾಡಲಾಗಿದೆ. ಪೂರ್ವ ನಿಗದಿಯಂತೆ ಅಕ್ಟೋಬರ್ 15ರಂದು 11 ಗಂಟೆಗೆ ವಿಶ್ವವಿದ್ಯಾಲಯದ ಆವರಣ ಅಂಬೇಡ್ಕರ್ ಭವನದಲ್ಲಿ ಸಂವಿಧಾನ ರಕ್ಷಣೆ ಯುವ ಜನತೆಯ ಹೊಣೆ ವಿಷಯವಾಗಿ ಉಪನ್ಯಾಸ ಹಾಗೂ ಸಂವಾದ ನಡೆಯಬೇಕಿತ್ತು. ಆದರೆ ವಿಶ್ವವಿದ್ಯಾಲಯ ಆಡಳಿತ ಮಂಡಳಿ ಕಾರ್ಯಕ್ರಮಕ್ಕೆ ಒಪ್ಪಿಗೆ ನೀಡಿರಲಿಲ್ಲ. ಇದನ್ನು ಖಂಡಿಸಿ ವಿದ್ಯಾರ್ಥಿಗಳು ಹಾಗೂ ಸಂಘಟನೆಗಳು ಕುಲಪತಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗಿತ್ತು. ಪ್ರತಿಭಟನೆಗೆ ಮಣಿದ ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸಭೆ ನಡೆಸಿ ಷರತ್ತು ವಿಧಿಸಿ ಅನುಮತಿ ನೀಡಿತ್ತು. ಈಗ ರಾತ್ರೋರಾತ್ರಿ ಕಾರ್ಯಕ್ರಮಕ್ಕೆ ನೀಡಿದ ಅನುಮತಿ ರದ್ದು ಮಾಡಿ ವಿಶ್ವವಿದ್ಯಾಲಯದ ಆವರಣದಲ್ಲಿ 144 ಸೆಕ್ಷನ್ ಜಾರಿ ಮಾಡಲಾಗಿದೆ. ಕನ್ನಯ್ಯ ಕುಮಾರ್ ಸಂವಾದ ಕಾರ್ಯಕ್ರಮ ಈಗ ವಿಶ್ವೇಶ್ವರಯ್ಯ ಭವನಕ್ಕೆ ಸ್ಥಳಾಂತರಗೊಳಿಸಲಾಗಿದೆ ಎಂದು ಸರ್ಕಾರದ ವಿಶ್ವ ಶಿಕ್ಷಣದ ಸುದ್ದಿ ಸಮಾಚಾರಗಳು ಈಗ ನೋಡ್ತಾ ಇದೆ.